ನಮಸ್ಕಾರ ಸ್ನೇಹಿತರೆ, ನನ್ನ ಚಾನಲ್ಗೆ ಸ್ವಾಗತ. ಎಲ್ಲರೂ ಹೇಗಿದ್ದೀರಾ? ಇವಪ್ಪ ಎಲ್ಲರೂ ಸಹ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಹೊಸ್ತ ನೋಡ್ತಾರೆ ಒಂಥರ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಆಲ್ರೆಡಿ ಸಬ್ಸ್ಕ್ರೈಬ್ ಆಗಿರುವಂಥವ್ರಿಗೆ ನನ್ನ ಒಂದು ಧನ್ಯವಾದಗಳು. ಸ್ನೇಹಿತರೆ, ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ. ಇವತ್ತಿನ ಒಂದು ವಿಡಿಯೋದಲ್ಲಿ ಬಂದುಬಿಟ್ಟು ಲಕ್ಷ್ಮಿಯು ಸದಾ ನಮ್ಮ ಮನೆಯಲ್ಲಿ ನೆಲೆಸಿರ್ಬೇಕು ಅಂದರೆ ನಾವು ಈ ಒಂದು ಎರಡು ಚಿಕ್ಕ ಪರಿಹಾರವನ್ನು ಮಾಡ್ಕೋಬೇಕಾಗುತ್ತದೆ. ಏನಪ್ಪ ಅಂದರೆ, ನಾವು ಹೆಣ್ಮಕ್ಕಳು ಮಹಿಳೆಯರು ಪ್ರತಿನಿತ್ಯ ಹಣೆಯಲ್ಲಿ ಕುಂಕುಮವನ್ನು ಧರಿಸ್ಬೇಕು. ಕುಂಕುಮವನ್ನು ಧರಿಸೋದ್ರಿಂದ ಲಕ್ಷ್ಮೀ ದೇವಿಗೆ ಅತ್ಯಂತ ಪ್ರಿಯ ಅಂದರೆ ಇಷ್ಟ ಆಗುತ್ತೆ ಅಂತ ಹೇಳ್ಬೋದು. ಇದರಿಂದನೂ ಸಹ ಒಂದು ಮನೆಯಲ್ಲಿ ಋಣಾತ್ಮಕ ಶಕ್ತಿ ಅನ್ನುವಂಥದ್ದು ಪ್ರವೇಶ ಮಾಡುವುದಿಲ್ಲ. ಧನಾತ್ಮಕ ಒಂದು ಶಕ್ತಿ, ಪಾಸಿಟಿವ್ ಎನರ್ಜಿ ಸದಾ ನಮ್ಮ ಮನೆಯಲ್ಲಿ ನೆಲೆಸಿರುತ್ತದೆ. ನಾವು ಯಾವಾಗಲೂ ಸಹ ಹಣೆಯಲ್ಲಿ ಕುಂಕುಮವನ್ನು ಧರಿಸಬೇಕಾಗುತ್ತದೆ. ಮತ್ತು ನಂತರ ನಾವು ನಮ್ಮ ಒಂದು ಮನೆಯಲ್ಲಿ ಸದಾ ಇದ್ದೇ ಇರುತ್ತದೆ ಎಲ್ಲರ ಮನೆಯಲ್ಲೂ ಸಹ, ಅದೇನಪ್ಪ ಅಂದರೆ ಅರಿಶಿಣ ಕುಂಕುಮ. ಅರಿಶಿಣದ ಕುಂಕುಮ ಅನ್ನುವಂಥದ್ದು ಒಂದು ಮಂಗಳಕರ ಆಗಿರುವಂಥ ವಸ್ತು. ಪ್ರತಿಯೊಂದು ಶುಭ ಕಾರ್ಯಗಳಲ್ಲಿ ಈ ಒಂದು ಅರಿಶಿಣ ಕುಂಕುಮ ಇಲ್ಲದಲ್ಲೇ ಮಾಡುವುದಿಲ್ಲ. ತನ್ನದೇ ಆದಂಥ ಒಂದು ಉತ್ತಮವಾದಂಥ ಪ್ರಾಮುಖ್ಯತೆಯನ್ನು ಪಡೆದುಕೊಂಡಿದೆ ಈ ಒಂದು ಅರಿಶಿಣ ಕುಂಕುಮ. ಈ ಒಂದು ಅರಿಶಿಣ ಕುಂಕುಮ ಅಂದರೆ ಕುಂಕುಮದ ಡಬ್ಬಿಯಲ್ಲಿ ನಾವು 1 ರೂಪಾಯಿ ನಾಣ್ಯವನ್ನು ಹಾಕುವುದರಿಂದನೂ ಸಹ ಲಕ್ಷ್ಮೀ ದೇವಿಗೆ ಇಷ್ಟ ಆಗಿಬಿಟ್ಟು ಲಕ್ಷ್ಮೀ ದೇವಿ ನಮ್ಮ ಮನೆಯಲ್ಲಿ ಸದಾ ನೆಲೆಸಿರ್ತಾರೆ ಅಂತ ಹೇಳ್ಬೋದು. ಇದರಿಂದ ನಮ್ಮ ಹಣಕಾಸಿನ ಆರ್ಥಿಕ ಪರಿಸ್ಥಿತಿ ಉತ್ತಮಗೊಳ್ಳುತ್ತದೆ. ಎಂಥದೇ ಒಂದು ಮನೆಯಲ್ಲಿ ಒಂದು ಋಣಾತ್ಮಕ ಶಕ್ತಿ ಇರುವುದಿಲ್ಲ, ನೆಗೆಟಿವ್ ಎನರ್ಜಿ ಇರೋದಿಲ್ಲ, ಪಾಸಿಟಿವ್ ಎನರ್ಜಿ ಅನ್ನುವಂಥದ್ದು ಸದಾ ಇರುತ್ತದೆ ಅಂತ ಹೇಳ್ಬೋದು ಸ್ನೇಹಿತರೆ. ಹಾಗೆಯೇ ಈ ಒಂದು ಕುಂಕುಮದ ಡಬ್ಬಿಯಲ್ಲಿ ನಾವು 1 ರೂಪಾಯಿ ನಾಣ್ಯವನ್ನು ಎಲ್ಲಿ ಹಾಕಬೇಕು ಅಂದರೆ, ನಾವು ದೇವರಿಗೆ ಅಂತಲೇ 2 ಕುಂಕುಮದ ಅರಿಶಿಣ ಕುಂಕುಮದ ಡಬ್ಬಿಯನ್ನು ಇಟ್ಟಿರ್ತೀವಿ ನೋಡಿ ದೇವ್ರ ಮನೆಯಲ್ಲಿ, ಆ ಒಂದು ಡಬ್ಬಿ ಒಳಗಡೆ ಹಾಕಬೇಕು. ಇನ್ನು ಹೊರಗಡೆ ಬಾಗಿಲಿಗೆ ಹಚ್ಚೋದಕ್ಕೆ, ಯಾರಾದರೂ ಬಂದರೆ ಕೊಡೋದಕ್ಕೆ ಅಂತೆಲ್ಲ ಇಟ್ಟಿರ್ತೀವಿ ನೋಡಿ, ಅದರೊಳಗಡೆ ಹಾಕಬಾರ್ದು. ದೇವ್ರ ಮನೆಯಲ್ಲಿರುವಂಥ ಅರಿಶಿಣ ಕುಂಕುಮ ಅಂದರೆ ಕುಂಕುಮದ ಡಬ್ಬಿಯಲ್ಲಿ ಹಾಕಿ ನೀವೇನು ಹೇಳ್ತೀರಾ ಒಂದು ಉತ್ತಮವಾದಂಥ ಪರಿಹಾರ ಅಂತ ಹೇಳ್ತೀರಾ ಸ್ನೇಹಿತರೆ? ಈ ಒಂದು ಚಿಕ್ಕ ಸರಳ ಪರಿಹಾರವನ್ನು ಮಾಡಿಕೊಳ್ಳಿ ಅಂತ ಹೇಳ್ತಾ ಈ ಒಂದು ಚಿಕ್ಕ ವಿಡಿಯೋವನ್ನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ವಿಡಿಯೋ ನೋಡಿದ್ದಕ್ಕಾಗಿ ಎಲ್ಲರಿಗೂ ಥ್ಯಾಂಕ್ ಯು ಫಾರ್ ವಾಚಿಂಗ್. ಇದೇ ರೀತಿಯಾಗಿರುವಂತಹ ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗೋಣ. ಎಲ್ಲರಿಗೂ ಸಹ ಧನ್ಯವಾದಗಳು ಸ್ನೇಹಿತರೆ.